ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸ್ವಾತಿ. ನಾನು ಇವತ್ತು ಕ್ಯೂ ಎನ್ ಎ ಮಾಡ್ತಾ ಇದ್ದೀನಿ. ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಒಂದು 2 ಡೇಸ್ ಬ್ಯಾಕ್ ಕೇಳಿದೆ, ನಿಮ್ದೇನೇ ಕ್ವೆಶನ್ಸ್ ಇದ್ರು ಹೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ. ಹಾಗಾಗಿ ಎಷ್ಟೊಂದು ಜನ, ಆಲ್ಮೋಸ್ಟ್ 18 ಮೆಂಬರ್ಸ್ ನನಗೆ ಕ್ವೆಶನ್ಸ್ನ ಕಳಿಸಿದ್ದೀರಾ, ಅವರೆಲ್ಲರಿಗೂ ಥ್ಯಾಂಕ್ ಯು. ನಾನು ಒಂದೊಂದೇ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಮಂಜುನಾಥ್ ಅನ್ನೋರು ಕೇಳಿದ್ದಾರೆ, ನಿಮ್ಮ ಹೇರ್ ಬ್ಯೂಟಿಫುಲ್ ಅಂತ. ಥ್ಯಾಂಕ್ ಯು. ನನ್ನ ಕೂದಲು ಇನ್ನೂ ಚೆನ್ನಾಗಿತ್ತು ಮುಂಚೆ, ನಾನೇ ಹಾಳು ಮಾಡಿಕೊಂಡೆ ಒಂದಷ್ಟು. ಇವಾಗ ಬೇಜಾರಾಗುತ್ತೆ, ಬಟ್ ಓಕೆ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಲಕ್ಷ್ಮೀ ಮಹೇಶ್ ಅಂತ, ಅಕ್ಕ ಯಾಕೆ ವ್ಲಾಗ್ ಮಾಡ್ತಿಲ್ಲ? ನಾನು ವ್ಲಾಗ್ಸ್ ಮಾಡ್ತಾ ಇದ್ದೀನಿ, ನೀವು ನೋಡಿಲ್ಲ ಅನ್ಸುತ್ತೆ, ಬಟ್ ನಾನು ಡೈಲಿ ವ್ಲಾಗ್ಸ್ ಆಗ್ತಾ ಇಲ್ಲ, ಹಾಗಾಗಿ ನೀವು ಈ ಥರ ಕೇಳಿರ್ಬೋದು. ಓಕೆ, ಅವರೇ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ಅಕ್ಕ ತುಂಬ ತುಂಬ ಹೇರ್ ಸ್ಟೈಲ್ ಬಗ್ಗೆ ತೋರಿಸಿ ಪ್ಲೀಸ್. ಓಕೆ, ಹೇರ್ ಸ್ಟೈಲ್ ವಿಡಿಯೋ ತಾನೇ ಮಾಡಿ ತೋರಿಸ್ತೀನಿ. ಓಕೆ, ಅವರೇ ಇನ್ನೂ ಒಂದು ಕ್ವೆಶನ್ ಕೇಳಿದ್ದಾರೆ, ನೀವು ಮಾಡಿರೋ ಹೇರ್ ಸ್ಟೈಲ್ಸ್ ತೋರಿಸಿ ಪ್ಲೀಸ್. ಓಕೆ, ನಾನು ಹೇರ್ ಸ್ಟೈಲ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಸುಜಾತ ಅನ್ನೋರು ಕೇಳಿದ್ದಾರೆ, ಡೈಲಿ ಮೇಕಪ್ ಬಗ್ಗೆ ಹೇಳಿ. ಓಕೆ, ಒಂದು ಮೇಕಪ್ ವಿಡಿಯೋ ಕೂಡ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್ ಲಲಿತಾ ಯತೀಶ್, ಸಿಸ್ ಜಾಸ್ತಿ ವ್ಲಾಗ್ ಮಾಡಿ, ಜಾಸ್ತಿ ಮೇಕಪ್ ವಿಡಿಯೋಸ್ ಮಾಡಿ ಪ್ಲೀಸ್. ಓಕೆ, ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್ ಐಶ್ವರ್ಯ ಐಶು, ಸಿಸ್ಟರ್ ನಿಮ್ಮ ಲವ್ ಸ್ಟೋರಿ ಆ್ಯಂಡ್ ಮೇಕಪ್ ವಿಡಿಯೋ ಹಾಕಿ. ಮೇಕಪ್ ವಿಡಿಯೋ ಹಾಕ್ತೀನಿ, ಲವ್ ಸ್ಟೋರಿ ಬಗ್ಗೆ ಹೇಳ್ತೀನಿ, ಫೆಬ್ರವರಿಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫೆಬ್ರವರಿಲಿ ನಮ್ಮ ಆ್ಯನಿವರ್ಸರಿ ಕೂಡ ಇರುತ್ತೆ, ಹಾಗೆ ವ್ಯಾಲೆಂಟೈನ್ಸ್ ಡೇ ಕೂಡ ಬರುತ್ತೆ ಅಲ್ವಾ, ಹಾಗಾಗಿ ಆ ಕಣ ಸ್ಪೆಷಲ್ ಆಗಿರುತ್ತೆ ಅಂತ ಅಷ್ಟೇ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು ನನ್ನ ಲವ್ ಸ್ಟೋರಿ ಕೇಳಬೇಕು ಅಂದರೆ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಅಕ್ಷು ಶಿವು ಅನ್ನೋರು ಕಳಿಸಿದ್ದಾರೆ, ಪ್ಲೀಸ್ ಟೆಲ್ ಮೀ ಹೌ ಟು ಪುಟ್ ಆನ್ ವೆಯ್ಟ್, ಪ್ಲೀಸ್ ಟೆಲ್ ಮೀ ವಾಟ್ ಆಲ್ ಫುಡ್ ಗುಡ್ ಫಾರ್ ವೆಯ್ಟ್ ಗೇನ್ ಅಂತ. ಓಕೆ, ವೆಯ್ಟ್ ಗೇನ್ ಬಗ್ಗೆನೂ ಒಂದು ವಿಡಿಯೋಸ್ ಮಾಡ್ತೀನಿ. ಹೇಳಬೇಕಂದ್ರೆ ನಾನು ಒಂದು 3 ಕೆಜಿ ದಪ್ಪ ಆಗಿಬಿಟ್ಟಿದ್ದೀನಿ, ಹೇಳ್ತೀನಿ. ಆಮೇಲೆ ಯು ಆರ್ ಪ್ರಿಟಿ ಲೈಕ್ ಎ ಡಾಲ್, ಥ್ಯಾಂಕ್ ಯು. ಯು ಬೋತ್ ಮ್ಯಾರಿಡ್ ಕಪಲ್ಸ್ ರೈಟ್? ಹೌದು, ಮದುವೆ ಆಗಿದೆ. ಮೇಡ್ ಫಾರ್ ಈಚ್ ಅದರ್ ಯು ಬೋತ್, ಥ್ಯಾಂಕ್ ಯು. ಐ ಲವ್ ದ ವೇ ಯು ಸ್ಪೀಕ್ ಲೈಕ್ ಎ ಬೇಬಿ, ಐ ರಿಮೆಂಬರ್ ಮೈ ಸಿಸ್ ಆಲ್ಸೋ ಸ್ಪೀಕಿಂಗ್ ಲೈಕ್ ಯು. ನೀವೆಷ್ಟೊಂದು ಜನ ಹೇಳ್ತೀರಾ ನೀನು ಮಗು ಥರ ಮಾತಾಡ್ತೀಯಾ, ಬೇಬಿ ಥರ ಅಂತ. ಥ್ಯಾಂಕ್ ಯು, ಅದು ಒಳ್ಳೆ ಕಾಂಪ್ಲಿಮೆಂಟ್ ಅಲ್ವಾ ಅದಕ್ಕೆ. ಆಮೇಲೆ ಕಂಟಿನ್ಯೂ ಆ್ಯಸ್ ಯು ಆರ್, ಥ್ಯಾಂಕ್ಸ್, ಥ್ಯಾಂಕ್ಸ್ ಅಕ್ಷು. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ವಿಜಯ್ ಕುಮಾರ್, ನ್ಯಾಚುರಲ್ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ. ಓಕೆ ಸರಿ, ಹೇಳ್ತೀನಿ. ಅಶ್ವಿನ್ ಚೇತನ್, ಜಾಬ್ ಮಾಡ್ತೀರಾ ನೀವು? ಇಲ್ಲ, ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಜಾಬ್ ಏನೂ ಮಾಡ್ತಾ ಇಲ್ಲ, ಯೂಟ್ಯೂಬ್ ಮಾತ್ರ ಮಾಡ್ತಾಯಿದ್ದೀನಿ, ಮತ್ತು ನಮ್ಮನೆ ಕೆಲಸ ನಮ್ಮನೆ ನೋಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್ ಸೋನು ಚಂದನ್, ಲುಕಿಂಗ್ ಬ್ಯೂಟಿಫುಲ್ ಮ್ಯಾಮ್, ಥ್ಯಾಂಕ್ ಯು ಸೋನು. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಮೈತ್ರಿ ಮೈತು, ನಾನು ಏನಾದ್ರು ನಿಮ್ಮ ಹೆಸರು ತಪ್ಪು ಹೇಳಿದರೆ ಸಾರಿ, ನಿಮ್ಮ ಮದುವೆ ಬಗ್ಗೆ ಹೇಳಿ, ಲವ್ ಮ್ಯಾರೇಜಾ ಇಲ್ಲ ಏನು ಕತೆ? ನಮ್ಮಿಬ್ಬರದ್ದು ಲವ್ ಮ್ಯಾರೇಜೇ, ಬಟ್ ಲವ್ ಸ್ಟೋರಿ ಬಂದುಬಿಟ್ಟು ನಾನು ಫೆಬ್ರವರಿಲಿ ಹೇಳೋಣ ಅಂತ ಇದ್ದೀನಿ, ನಮ್ಮದು ಲವ್ ಮ್ಯಾರೇಜ್. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಅನು ಗೌಡ ಬ್ಲಾಗ್ಸ್ ಇನ್ ಕನ್ನಡ ಅನು ಅಂತ, ಅವರು ಯೂಟ್ಯೂಬರ್ ಅನಿಸುತ್ತೆ, ಹೆಸರು ನೋಡಿದ್ರೆ ಹಂಗೆ ಅನಿಸುತ್ತೆ. ಓಕೆ, ಅವ್ರ ಕ್ವೆಶನ್ ಬಂದುಬಿಟ್ಟು ಅಕ್ಕ ಜಿಮ್ ಡಯೆಟ್ ವೆಯ್ಟ್ ಲಾಸ್ ಆಗುತ್ತಾ ಹೇಳಿ ಪ್ಲೀಸ್. ಹಾಂ, ಆಗುತ್ತೆ ವೆಯ್ಟ್ ಲಾಸ್, ಜಿಮ್ ಮಾಡಿದ್ರೆ ಡಯೆಟ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗೇ ಆಗುತ್ತೆ, ಬಟ್ ನೀವು ಸರಿಯಾದ ಇನ್ಸ್ಟ್ರಕ್ಷನ್ ತೊಗೊಂಡು ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಅನು ಅನು, ಡೋಂಟ್ ಆ್ಯಂಗ್ರಿ ಆನ್ ಮೀ ಪ್ಲೀಸ್, ವೈ ಯು ಆರ್ ನಾಟ್ ವೇರಿಂಗ್ ಮಂಗಳಸೂತ್ರ ಆ್ಯಂಡ್ ಲೆಗ್ ರಿಂಗ್, ಡೋಂಟ್ ಮೈಂಡ್. ಇಲ್ಲ ಅನು, ನನಗೇನು ಬೇಜಾರಿಲ್ಲ, ಡೋಂಟ್ ಆ್ಯಂಗ್ರಿ ಆನ್ ಮೀ ಪ್ಲೀಸ್ ಅಂತ ಕೇಳಿದ್ದೀರಾ, ಇಲ್ಲ ನನಗೇನು ಬೇಜಾರಿಲ್ಲ. ಇಷ್ಟೊಂದು ಜನ ಕೇಳ್ತೀರಾ ಚೈನ್ ಯಾಕೆ ಹಾಕಲ್ಲ, ಕಾಲುಂಗ್ರ ಯಾಕೆ ಹಾಕಲ್ಲ ಅಂತ. ಅದು ಒಂದು ಅಷ್ಟು ಕ್ವೆಶನ್ಸು ಪರ್ಸ್ನಲ್ ಅನಿಸುತ್ತೆ, ನಾವು ಬೇರೆಯವ್ರನ್ನ ಕೇಳೋದು ಸರಿಯಿಲ್ಲ, ಬಟ್ ನೀವು ಕೇಳಿದ್ದೀರಾ, ನನಗೇನೋ ಬೇಜಾರಿಲ್ಲ, ಎಷ್ಟೊಂದು ಜನ ಕೇಳ್ತೀರಾ, ಬಟ್ ನಾನು ಯಾರಿಗೂ ಆನ್ಸರ್ ಮಾಡೋಕ್ಕೆ ಹೋಗಿಲ್ಲ ಇವತ್ತವರೆಗೂ, ಬಟ್ ಓಕೆ ನೀವು ಕೇಳಿದ್ದೀರಾ, ನನಗೇನು ಬೇಜಾರಿಲ್ಲ. ಏನಂದರೆ ಅದು ಒಂದಷ್ಟು ಜನದ ನಂಬಿಕೆ ಆಗಿರುತ್ತೆ, ಬಟ್ ನನಗೆ ಅದ್ರ ಬಗ್ಗೆ ಏನೂ ವಿರುದ್ಧ ಇಲ್ಲ, ಬಟ್ ನಾನು ಜಾಸ್ತಿ ಪ್ರೀತಿನ ನಂಬ್ತೀನಿ. ಪ್ರೀತಿ ಇದ್ದರೆ ಸಾಕು, ಅದೆಲ್ಲ ಬೇಡ ಅಂತ ಅಷ್ಟೇ, ಬಟ್ ಬೇರೆಯವರು ವೇರ್ ಮಾಡೋದ್ರಿಂದ, ಬೇರೆಯವರ ಕೇಳೋದ್ರಿಂದ ನನಗೇನು ಬೇಜಾರು ಇಲ್ಲ. ಅವ್ರಿಗೆ ನಾನು ಯಾವತ್ತೂ ನೀವು ಈ ಥರ ಮಾಡಿ, ಈ ಥರ ಹಾಕ್ಕೊಳ್ಬೇಡಿ ಆ ಥರ ಎಲ್ಲ ನಾನು ಯಾವತ್ತೂ ಹೇಳೋದಿಲ್ಲ. ಈ ವಿಚಾರದ ಬಗ್ಗೆ ನಾನು ಎಲ್ಲೂ ಶೇರ್ ಮಾಡ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ, ಅದು ಅವರವ್ರ ಒಬ್ರೊಬ್ರು ಒಪಿನಿಯನ್ ಅನಿಸುತ್ತೆ ಅಷ್ಟೇ, ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ಅದು ಅವ್ರವ್ರ ಇಷ್ಟ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವೆಶನ್ ವಿನುತಾ ವಿನು, ಹಾಯ್ ಡಿಯರ್, ಹಾಯ್.
ಹೌ ಯು ಗಾಟ್ ಎ ಥಾಟ್ ಟು ಸ್ಟಾರ್ಟ್ ಎ ಚಾನಲ್? ಏನೂ ಇಲ್ಲ, ನಾನು ಮದುವೆ ಆದೆ, ಆಮೇಲೆ ನಾನು ಎಲ್ಲೂ ಜಾಬ್ ಮಾಡ್ತಾ ಇರಲಿಲ್ಲ, ಮನೇಲೇ ಇರ್ತಾ ಇದ್ನಲ್ವ, ಹಾಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅಷ್ಟೇ. ತುಂಬ ಏನು ಸ್ಟೋರಿ ಏನಿಲ್ಲ, ನಾನು ಇಷ್ಟೊಂದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ನನಗೂ ಮಾಡಬೇಕು ಅಂತ ಇಷ್ಟ ಆಯಿತು. ನಾವು ಅಮ್ಮಂಗೆ ನಾವು ಅಪ್ಪಂಗೆ ಎಲ್ಲ ಇಷ್ಟ, ಹಾಗಾಗಿ ಮನೇಲಿ ಟೈಮ್ ಪಾಸ್ ಆಗುತ್ತೆ ಅನ್ನೋದು ಫಸ್ಟ್ ಒಂದು. ಇನ್ನೊಂದು ನಿಮ್ಮ ಜೊತೆ ಎಲ್ಲ ಕನೆಕ್ಟ್ ಆಗ್ಬೋದು ಅನ್ನೋದು ಇನ್ನೊಂದು ಅಷ್ಟೇ, ಬೇರೆ ಏನೂ ಇಲ್ಲ. ನೆಕ್ಸ್ಟ್ ಅವರ ಇನ್ನೊಂದು ಸೆಕೆಂಡ್ ಕ್ವೆಶನ್, ಹೌ ಯು ಬ್ಯಾಲೆನ್ಸ್ಡ್ ಯುವರ್ ಡೈಲಿ ರೊಟೀನ್ ಆ್ಯಂಡ್ ಚಾನಲ್ ವರ್ಕ್ ಅಂತ ಕೇಳಿದ್ದಾರೆ. ಚಾನಲ್ ವರ್ಕ್ ಅಂತ ಕೇಳಿದ್ದಾರೆ. ಫಸ್ಟು ಮನೇದು ಏನಿದೆ, ನಾನು ಫಸ್ಟ್ ಪ್ರಯಾರಿಟಿ ಮನೆಗೆ ಕೊಡ್ತೀನಿ. ನಮ್ಮ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಫ್ರೀ ಇದ್ದಾಗ ನಾನು ವೀಡಿಯೋಸ್ ಮಾಡ್ತೀನಿ. ಹಾಗೆ ನಾನು ಜಾಸ್ತಿ ಏನೂ ಸ್ಟ್ರೆಸ್ ತಗೊಳ್ಳಲ್ಲ, ಇವತ್ತು ವೀಡಿಯೋ ಮಾಡಿಬಿಡ್ಬೇಕು ಎಲ್ಲ ಅಂತ ಒಂದೇ ಸತಿ ಕೆಲಸಗಳನ್ನ ತಗೊಳ್ಳಲ್ಲ. ನಾನು ಫ್ರೀಯಾಗೆ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನನಗೇನೋ ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ, ಯಾಕಂದರೆ ನಾನು ನಾವಿಬ್ಬರೇ ಇರೋದು, ನಾನು ಮೋಸ್ಟ್ ಆಫ್ ದಿ ಟೈಮ್ ಫ್ರೀಯಾಗೇ ಇರ್ತೀನಿ. ಆವಾಗ ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ, ನನಗೇನೋ ಕಷ್ಟ ಅನಿಸ್ತಾ ಇಲ್ಲ. ಓಕೆ, ಅವರೇ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ಹೌ ಯು ಬೀಯಿಂಗ್ ದಿಸ್ ಮಚ್ ಕ್ಯೂಟ್ ಆಲ್ ದ ಟೈಮ್? ಥ್ಯಾಂಕ್ ಯು, ಕ್ಯೂಟಾಗಿ ಇದ್ದೀನಾ? ಥ್ಯಾಂಕ್ಸ್ ಥ್ಯಾಂಕ್ಸ್. ಹೇಗೆ ಅಂತ ನನಗೂ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಸಿಂಧು ಮಧು, ಹಾಯ್ ಸಿಸ್, ನಿಮ್ಮದು ಏನು ಎಜುಕೇಷನ್ ಆಗಿದೆ? BBM. ಓಕೆ, ನೆಕ್ಸ್ಟ್ ಕ್ವೆಶನ್ ಚಂದು ಬಿ, ನಿಮ್ಮ ಹೇರ್ ಗ್ರೋತ್ ಬಗ್ಗೆ ವಿಡಿಯೋ ಮಾಡಿ, ನಮ್ಮ ಹೇರ್ ಫಾಲ್ ತುಂಬ ಆಗ್ತಿದೆ ಸಿಸ್. ಓಕೆ ಸರಿ, ಮಾಡ್ತೀನಿ, ನಾನು ಒಂದು ಹೇರ್ ವಿಡಿಯೋ ಮಾಡೋಣ ಅಂತ ಇದ್ದೆ. ಓಕೆ ಮಾಡ್ತೀನಿ, ನಿಜ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ನಿಮ್ಮ ಲವ್ ಸ್ಟೋರಿ, ನಿಮ್ಮ ಎಜುಕೇಷನ್ ಬಗ್ಗೆ ಹೇಳಿ ಅಂತ. ನಾನು ಎರಡಕ್ಕೂ ಆನ್ಸರ್ ಮಾಡಿದ್ದೀನಿ ಶ್ರುತಿ. ಎಷ್ಟೊಂದು ಜನ ಹೇರ್ ಸ್ಟೈಲ್ ವಿಡಿಯೋ ಮಾಡಿ, ಮೇಕಪ್ ವಿಡಿಯೋ ಮಾಡಿ, ಹೇರ್ ಗ್ರೋತ್ ವಿಡಿಯೋ ಮಾಡಿ, ಹೇರ್ ಸ್ಟೈಲ್ ವಿಡಿಯೋ ಮಾಡಿ ಎಲ್ಲಾನು ಕೇಳ್ತೀರಾ? ನಾನು ನಿಮ್ಮ ಎಲ್ಲ ಕಮೆಂಟ್ಸ್ನೂ ಓದಿ ಎಲ್ಲಾನು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಒಂದೊಂದೇ ವೀಡಿಯೋಸ್ ಮಾಡ್ತೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ನಾನು ಎಲ್ಲ ವೀಡಿಯೋಸ್ನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇಷ್ಟೇ ಇವತ್ತಿನ ವೀಡಿಯೋ. ನೀವು ಕೇಳಿರೋ ಪ್ರತಿ ಒಂದು ಕ್ವೆಶನ್ಸ್ಗೂ ನಾನು ಆನ್ಸರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ. ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.